श्री बसव टीविया वीक्षक आरोग्य आध्यात्मिक विशेष प्रवचन कार्यक्रम के स्वागत सुस्वागत कळेद संचिकेगळल्लि प्रकृति चिकित्से अंदरे एनु इतरे चिकित्सेगळ बग्गे मत्तु प्रकृति चिकित्सा सूत्रगळ केलवु सूत्रगळ बग्गे चिंतनेयन्नु नडेसिदिवि प्रकृति चिकित्से नावु तिळ्कोंड्रे नम्म आरोग्यवन्नु नावे कापाडिकोळ्ळक्के तुंबा सहायक आगुत्ते ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಪ್ರಾಮುಖ್ಯವಾದ ಚಿಕಿತ್ಸೆಗಳು ಕೆಲವಿದಾವೆ ಅವು ಯಾವು ಅಂದ್ರೆ ಮೂರು ಚಿಕಿತ್ಸೆಗಳನ್ನು ನಾವು ಹೇಳ್ತೀವಿ ಪಂಚಭೂತಗಳಲ್ಲಿ ಈ ಐದು ಚಿಕಿತ್ಸೆಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರೋದು ಮೂರು ಒಂದನೆಯದು ಉಪವಾಸ ಚಿಕಿತ್ಸೆ ಅಂತ ಹೇಳ್ತೀವಿ ಎರಡನೆಯದು ಉಪವಾಸ ಚಿಕಿತ್ಸೆ ಆಕಾಶಕ್ಕೆ ಸಂಬಂಧಪಟ್ಟದ್ದು ಎರಡನೆಯ ಚಿಕಿತ್ಸೆ ನೀರಿನ ಚಿಕಿತ್ಸೆ ಮೂರನೆಯ ಚಿಕಿತ್ಸೆ ಆಹಾರ ಚಿಕಿತ್ಸೆ ಈ ಮೂರು ಚಿಕಿತ್ಸೆಗಳಲ್ಲಿ ನಾವು ಪ್ರಾವೀಣ್ಯತೆಯನ್ನು ಪಡೆಕೊಂಡು ಬಿಟ್ರೆ ನಮ್ಮ ಹಲವಾರು ರೋಗಗಳನ್ನು ನಾವೇ ಗುಣಪಡಿಸಿಕೊಳ್ಳಬಹುದಾಗಿದೆ ಒಂದೊಂದಾಗಿ ಅಭ್ಯಾಸ ಮಾಡೋಣ ಪರಮಾತ್ಮನ ಸೃಷ್ಟಿನಲ್ಲಿ ಮೊದಲ ಸೃಷ್ಟಿಯಾಗಿದೆ ಆಕಾಶ ಆಕಾಶ ಚಿಕಿತ್ಸೆ ಅದನ್ನು ಉಪವಾಸಕ್ಕೆ ಬಳಸ್ತಾ ಇದ್ದೇವೆ ನೋಡಿ ಬಂಧುಗಳೇ ನೀವು ಮನೆಯಲ್ಲಿ ಎಷ್ಟು ಹೊತ್ತಂತ ಕೂಡಲಿಕ್ಕೆ ಸಾಧ್ಯ ಇದೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ನಮ್ಮ ಒಂದು ರೂಮ್ನಲ್ಲಿ ಕೂಡಿ ಹಾಕ್ತೀವಿ ನಿಮಗೆ ಏನು ಬೇಕು ಆಹಾರ ಅಂತ ಆಹಾರವನ್ನು ಕೊಡ್ತೀವಿ ಟಿವಿ ಬೇಕಾದ್ರೆ ಮುಂದೆ ಇಡ್ತೀವಿ ಎಲ್ಲ ಸಕಲ ಸೌಭಾಗ್ಯಗಳನ್ನು ಮುಂದೆ ತಂದಿಡ್ತೀವಿ ಆದರೂ ಸಹಿತ ನಿಮಗೆ ಆ ರೂಮ್ನಲ್ಲಿ ಕೂಡಲಿಕ್ಕೆ ಆಗೋದಿಲ್ಲ ಒಂಥರ ಜೈಲಿಗೆ ಹಾಕೆ ಥರ ಅನುಭವ ಆಗುತ್ತೆ ಅದೇ ನೀವು ಸ್ವಲ್ಪ ಹೊರಗಡೆ ವಾಕಿಂಗ್ ಹೋಗ್ರಿ ಹೊರಗಡೆ ಪಾರ್ಕ್ನಲ್ಲಿ ಹೋಗ್ರಿ ಅಥವಾ ನದಿ ಜಾಗದಲ್ಲಿ ಕೆರೆ ದಂಡೆನಲ್ಲಿ ಹೋದಾಗ ಎಷ್ಟು ಆನಂದ ಆಗುತ್ತೆ ಅದು ಒಂದು ನಮಗೆ ಚಿಕಿತ್ಸೆನೆ ಒಂದೇ ರೂಮ್ನಲ್ಲಿ ಕೂತ್ಕೊಂಡ್ರೆ ನಮಗೆ ಅದೇನೋ ಕೋಲೆ ಕುಂತು ಕೊಳೀತು ಅಂತ ಹೇಳ್ತಾರೆ ಬೆಲೆ ಕುಂತು ಬೆಳೀತು ಅಂತಕ್ಕಂಥ ಒಂದು ಕನ್ನಡದ ಗಾದೆ ಮಾತು ನಾವು ರೂಮ್ನಲ್ಲಿ ಕೂಡಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯೊಂದಿಗೆ ನಾವು ಇರಬೇಕಾಗಿದೆ ಅದಕ್ಕೆ ರಿಟರ್ನ್ ಟು ನೇಚರ್ ಅಂತ ಕರೆದಿದ್ದು ಸೊ ಹೊರಗಡೆ ಹೋದೋ ಅದೊಂದು ಚಿಕಿತ್ಸೆ ಅದನ್ನು ಪ್ರಕೃತಿ ಚಿಕಿತ್ಸಕರು ಈ ಆಕಾಶ ಚಿಕಿತ್ಸೆಯನ್ನು ಅವಕಾಶ ಸ್ಪೇಸ್ ಅಂದರೆ ಖಾಲಿ ಜಾಗ ಬಿಡೋದು ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ಬಂಧುಗಳೇ ನಾವು ಇವತ್ತು ತಾಯಿಯನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀವಿ ತಾಯಿಯ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ಏನು ಆಹಾರ ತಿನ್ನೋದು ಅಂದರೆ ಭೂತಾಯಿ ಭೂಮಿ ತಾಯಿ ಅಂತ ಕರಿತಾ ಇದ್ದೇವೆ ತಿನ್ನೋದಕ್ಕೆ ಜಾಸ್ತಿ ಗಮನ ಕೊಡ್ತಾ ಇದ್ದೇವೆ ತಾಯಿ ನಾವು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದರೆ ತಂದೆ ಸುಮ್ಮನೆ ಇರ್ತಾನ ತಂದೆ ಸುಮ್ಮನೆ ಇರೋದಿಲ್ಲ ತಂದೆ ಯಾರು ಅಂದರೆ ಆಕಾಶ ಆ ಆಕಾಶ ಅಂದರೆ ರೋಗದ ರೂಪದಲ್ಲಿ ನಮಗೆ ಒಂದು ಕಾಯಿಲೆಯನ್ನು ತಂದು ಅವನ ನೆನಪು ಮಾಡೋ ಹಾಗೆ ಅಂದರೆ ಆ ಸಂದರ್ಭದಲ್ಲಿ ನಾವು ಏನು ತಿಂದಂಗೆ ದೇಹ ತಾನೇ ಮಾಡಿಕೊಳ್ಳುತ್ತೆ ನೋಡಿ ರೋಗ ಬಂದಾಗ ಸಾಮಾನ್ಯವಾಗಿ ನಾಲಿಗೆ ರುಚಿ ಇರೋದಿಲ್ಲ ತಿನ್ನಬೇಕು ಅನಿಸೋದಿಲ್ಲ ಜ್ವರ ಬಂದಾಗ ವಾಂತಿ ಆಗ್ತಾ ಇದ್ದಾಗ ಅದನ್ನು ನಾವು ಗಮನಿಸಬೇಕು ಅದಕ್ಕೆ ರೆಸ್ಟ್ ಒಂದೇ ಒಂದು ದಾರಿ ಈ ಉಪವಾಸ ಚಿಕಿತ್ಸೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಉಪವಾಸ ಮಾಡಿದವರ ಒಬ್ಬ ಅನುಭವ ಪಡ್ಕೊಂಡವರದ್ದ ಒಂದು ಘಟನೆಯನ್ನು ತಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶ್ರೀಮತಿ ಪರಿಮಳ ಅಂತ ಸೇಲಮ್ಮಲ್ಲಿ ನಮ್ಮ ಸ್ನೇಹಿತರ ಹೆಂಡತಿ ನಮ್ಮ ಸ್ನೇಹಿತರು ಅವರು ಸುಭಾಷ್ ಅಂತ ಇದ್ದಾರೆ ಸೇಲಮ್ಮಲ್ಲಿ ತಮಿಳುನಾಡಿನಲ್ಲಿ ಆ ಸುಭಾಷ್ ಅವರು ತಮ್ಮ ಪತ್ನಿಯ ಮೇಲೆ ಈ ಉಪವಾಸ ಪ್ರಯೋಗವನ್ನು ಮಾಡಿದ ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ 1991 ನಡೆದ ಈ ಘಟನೆ ಈ ಪರಿಮಳ ಅವರು ಹೌಸ್ ವೈಫ್ ಆಗಿ ಜೊತೆಗೆ ಕೆಲಸನೂ ಮಾಡ್ತಾಯಿದ್ರು ಪೋಸ್ಟ್ ಆಫೀಸಲ್ಲಿ ಕೆಲಸನ ಮಾಡ್ತಾಯಿದ್ರು ಈ ಅಮ್ಮನಿಗೆ ಏನು 91 ಮುಂಚೆ ತೊಂದರೆಗಳಿದ್ದು ಅಂತಂದರೆ ಮಲಬದ್ಧತೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾ ಇದ್ದಾರೆ ಮಲಬದ್ಧತೆ ಇದೆ ಮೂಲವ್ಯಾಧಿ ಇದೆ ಅದರ ಜೊತೆಗೆ ಪೈಲ್ಸ್ ಪ್ರಾಬ್ಲಮ್ ಬೇರೆ ಇದೆ ಅದರ ಜೊತೆಗೆ ಮಂಡಿ ನೋವು ಸಂದು ನೋವು ಡಾಕ್ಟರ್ ಒಂದು 5 kg ಎತ್ತಬೇಡಿ ಮತ್ತೊಂದು ತೂಕ ಎತ್ತಬೇಡಿ ಅಂತ ಹೇಳಿ ಆ ಯಮ್ಮನಿಗೆ ತೂಕ ಎತ್ತಿ ಕೊಡ್ತಿರಲಿಲ್ಲ ಅದರ ಜೊತೆಗೆ ಮಾನಸಿಕ ತೊಂದರೆಗಳು ಮುಟ್ಟು ಅಂದರೆ ಗಟ್ಟಿಯಾಗಿ ಹೋಗ್ತಕ್ಕಂಥದ್ದು ಕಪ್ಪಾಗು ಕೈಕಾಲು ಹರಿಯೋದು 6-7 ದಿವಸ ಪೀರಿಯಡ್ಸ್ ಪ್ರಾಬ್ಲಮಿಂದ ಆ ಯಮ್ಮ ಸಫರ್ ಆಗ್ತಾಯಿದ್ಳು ಅದರ ಜೊತೆಗೆ ಬೊಜ್ಜು ಬೇರೆ ಇತ್ತು ಅವರೇ ಹೇಳ್ತಾ ಇದ್ದಾರೆ ಸುಭಾಷ್ ಅವರು ಏನಂದರೆ ನನ್ನ ಹೆಂಡತಿ 9 ಗರ್ಭಿಣಿ ಥರ ಹೊಟ್ಟೆ ಇತ್ತು ತಾವು ಫೋಟೋದಲ್ಲಿ ನೋಡ್ಬೋದು ಆ ಯಮ್ಮನ್ನ ಆ ಯಮ್ಮ ಹೊಟ್ಟೆ ಆ ರೀತಿ ಪ್ರೆಗ್ನೆಂಟ್ ಲೇಡಿ ಥರ ಇದ್ದಾರೆ ಜೊತೆಗೆ ಇಷ್ಟೆಲ್ಲ ಬೊಜ್ಜು ಇದ್ದು ಸಹಿತ ಆಕೆ ಅನಿಮಿಯಾ ಬೇರೆ ಇದೆ ಅಂದರೆ ರಕ್ತಹೀನತೆ ಅದನ್ನು ನಾವು ಗಮನಿಸಬೇಕಾಗಿದೆ ಅದರ ಜೊತೆಗೆ ಐ ಪ್ರಾಬ್ಲಮ್
1988 ಕನ್ನಡಕನ್ನ ಉಪಯೋಗಿಸುತ್ತಾಳೆ ಪ್ಲಸ್ 2.00 ಇತ್ತು ಅಂತ ಹೇಳ್ತಾ ಇದ್ದಾರೆ ಶಾರ್ಟ್ ಸೈಟ್ ಆಗಿ ಇದ್ದಿದ್ದು ಸೋ ಆ ಕಣ್ಣಿನ ತೊಂದರೆ ಗ್ಲಾಸ್ ಹಾಕೊಂಡೆ ಓದಬೇಕಾಗಿತ್ತು ಇಲ್ಲಂದ್ರೆ ಓದೋ ಪರಿಸ್ಥಿತಿ ಇರಲಿಲ್ಲ ಆ ಅಮ್ಮನಿಗೆ ಇದಲ್ಲದೆ ಆಕೆಗೆ ಮೂರು ಆಪರೇಷನ್ ಆಗಿತ್ತು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿತ್ತು ಎರಡನೇದು ಹರ್ನಿಯಾ ಆಪರೇಷನ್ ಆಗಿತ್ತು ಮೂರನೇದು ಅಂಬಿಲಿಕಲ್ ಹರ್ನಿಯಾ ನೋಡಿ ಇಲ್ಲಿ ಆ ಅಮ್ಮನಿಗೆ ಸಮಸ್ಯೆ ಬಂತು ಏನಿದು ಮೇಲೆ ಮೇಲೆ ಆಪರೇಷನ್ ಆದರೆ ನಾನು ಹೆಂಗೆ ತಡ್ಕೊಳ್ಳೋದು ಆಗ ಆಕೆಗೆ ಯೋಚನೆ ಬಂತು ನೀವೇನೋ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾ ಇದ್ರಿ ಇನ್ನು ನನಗೆ ಆಪರೇಷನ್ ಬೇಡ ಏನಾದರೂ ಒಂದು ನೀವೇ ಮಾರ್ಗದರ್ಶನ ಮಾಡಿ ಅಂತ ಈ ಅಮ್ಮನ ಕರ್ಕೊಂಡು ವೈದ್ಯರ ಹತ್ರ ಹೋದರು ಈ ಅಂಬಿಲಿಕಲ್ ಹರ್ನಿಯಾ ಆಪರೇಷನ್ ಮಾಡದೆ ಆಪರೇಷನ್ ಇಲ್ಲದೆ ಏನಾದರೂ ಸಾಧ್ಯತೆ ಇದೆಯಾ ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತ ವೈದ್ಯರು ಹೇಳಿದರು ಆದರೆ ಅವರು ಯಾವ ಥರ ಮಾಡ್ಕೋಬೇಕು ಅನ್ನೋದು ಅವರು ಹೇಳಲಿಲ್ಲ ಸೇಲಂನಲ್ಲಿ ಇರ್ತಕ್ಕಂಥ ವೈದ್ಯರು ಆದರೆ ಈ ಅಮ್ಮ ಅವರ ಯಜಮಾನರ ಮುಂಚೆ ಹೇಳೋ ಮಾತನ್ನು ಕೇಳ್ತಿರಲಿಲ್ಲ ಈಗ ನಾನು ನೀವು ಏನು ಹೇಳ್ತೀರಿ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದೆ ಅಂತ ಅಂದಳು ಮೂರನೇ ಆಪರೇಷನ್ ಅಂಬಿಲಿಕಲ್ ಹರ್ನಿಯಾ ಮುಗಿತು ಮುಗಿದ ಮೇಲೆ ಆಪರೇಷನ್ ಗಾಯ ವಾಸಿ ಆಗೋ ತನಕ ಸುಮ್ಮನಾಗಿದ್ದರು ತದನಂತರದಲ್ಲಿ ಅವರು ಚಿಕಿತ್ಸೆಯನ್ನು ಶುರು ಮಾಡೋಣ ಈಗ ಅಂದರು ಶುರು ಮಾಡಿದರು ಮೊದಲು ಅವರಿಗೆ ಒಂದು ಎರಡು ತಿಂಗಳ ಮೂರು ತಿಂಗಳ ಅವರಿಗೆ ಕಚ್ಚಾ ಆಹಾರದಲ್ಲಿ ಅಂದರೆ ಅಮೃತ ಆಹಾರ ಆಹಾರ ಬಂದಾಗ ಅದರ ಬಗ್ಗೆ ಚಿಂತನೆಯನ್ನು ಮಾಡೋಣ ಆ ಆಹಾರ ಕಚ್ಚಾ ಆಹಾರ ಅವರಿಗೆ ಕೊಡ್ತಾ ಬಂದರು ಕೊಡ್ತಾ ಬಂದ ತಕ್ಷಣ ರೋಗ ಬೇಗ ಅವರೇನು ಆಪರೇಷನ್ ಆಗಿದ್ದ ಗಾಯ ಬೇಗ ವಾಸಿ ಆಯಿತು ಜೊತೆಗೆ ಅವರಿಗೆ ರೋಗ ನಿರೋಧಕ ಶಕ್ತಿ ಪ್ರಾರಂಭ ಆಗಲಿಕ್ಕೆ ಶುರುವಾಯಿತು ಆಗ ಅವರು ಒಂದು ದಿವಸ ಉಪವಾಸ ಮಾಡೋಣ ಇವತ್ತು ನೀರು ಕುಡ್ಕೊಂಡಿರು ನೀರು ಕುಡ್ಕೊಂಡು ನೀನು ಕೆಲಸಕ್ಕೂ ಹೋಗಿ ಬಾ ನಿನ್ನ ಪೋಸ್ಟ್ ಆಫೀಸ್ ಡ್ಯೂಟಿನೂ ಮಾಡು ಅಂತ ಹೇಳಿದರು ಹಾಗಾಗಿ ಆಕೆ ಅಮ್ಮ ಪೋಸ್ಟ್ ಆಫೀಸ್ ಡ್ಯೂಟಿನೂ ಹೋಗ್ತಾ ಇದ್ದಳು ಒಂದು ದಿವಸ ಉಪವಾಸ ಮಾಡಲು ಏನು ತೊಂದರೆ ಆಗಲಿಲ್ಲ ಮಾರನೇ ವಾರದಲ್ಲಿ ಎರಡು ದಿವಸ ಉಪವಾಸ ಶುರು ಮಾಡಿದರು ಎರಡು ದಿವಸ ಆಕೆ ಸಲೀಸಾಗಿ ಉಪವಾಸ ಮಾಡಿದಳು ಆಮೇಲೆ ಒಂದು ತಿಂಗಳು ಹಾಗೆ ಎರಡು ದಿವಸದ ಉಪವಾಸವನ್ನು ವೀಕ್ಲಿ ಮಾಡ್ಸೋಕ್ಕೆ ಶುರು ಮಾಡಿದರು ಆಮೇಲೆ ಮೂರು ದಿವಸ ಉಪವಾಸ ಶುರು ಮಾಡಿದರು ಎರಡನೇ ತಿಂಗಳಲ್ಲಿ ಮೂರು ದಿವಸ ಯಾವಾಗ ಉಪವಾಸ ಮಾಡಿದಳು ಆಕೆಗೆ ಒಂದು ಕಾನ್ಫಿಡೆನ್ಸ್ ಬಂತು ನಾನು ಏನು ಇಲ್ಲದೆ ಬರೀ ನೀರು ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಇರಬಲ್ಲೆ ಅಂತಕ್ಕಂಥ ಒಂದು ಶಕ್ತಿ ಆಕೆಯಲ್ಲಿ ಬಂತು ಆಗ ಅವರು ಹೇಳಿದರು ಇನ್ನು ಒಂದು ಸ್ವಲ್ಪ ದೀರ್ಘಾವಧಿ ಉಪವಾಸ ಮಾಡೋಣ ಅಂತ ಹೇಳಿದಾಗ ಆ ಅಮ್ಮ ಒಪ್ಕೊಂಡಳು ಆ ಅಮ್ಮ ಒಪ್ಕೊಂಡ ತಕ್ಷಣ ಏಳು ದಿವಸ ಉಪವಾಸವನ್ನು ಕೈಕೊಂಡರು ಏಳು ದಿವಸ ಉಪವಾಸನ ಸುಲಭವಾಗಿ ನೀರು ಜ್ಯೂಸು ಕುಡ್ಕೊಂಡು ಮಾಡಿದರು ತದನಂತರದಲ್ಲಿ ಹೀಗೆ ಒಂದು ಮೂರು ನಾಲ್ಕು ತಿಂಗಳು ಆದ ಮೇಲೆ ಕೊನೆ ಒಂದು ಪರೀಕ್ಷೆ ಲಾಸ್ಟ್ ಏನಂದರೆ 21 ದಿನ ಉಪವಾಸ ಮಾಡಿಸ್ತೀನಿ ಇರ್ತೀಯ ಅಂತ ಕೇಳಿದರು ಆಯಿತು ಅಂದಳು ಆ ಒಂದು ಉಪವಾಸ ಸಂದರ್ಭದಲ್ಲಿ ಅವರು ಮೆಡಿಕಲ್ ಟೆಸ್ಟ್ಗೂ ಹೋಗ್ತಾಯಿದ್ರು ಬ್ಲಡ್ ಟೆಸ್ಟೂ ಮಾಡಿದ್ದಾರೆ ಆ ಟೆಸ್ಟ್ ವರದಿಗಳನ್ನು ಸಹಿತ ಕೊಟ್ಟಿದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ಪಲ್ಸು ಬಿ ಪಿ ಆ ಟೆಸ್ಟ್ಗಳನ್ನು ಸಹಿತ ಅವರು ಮಾಡ್ತಾಯಿದ್ರು ಆ ಉಪವಾಸ 21 ದಿವಸ ಮಾಡುವ ಸಂದರ್ಭದಲ್ಲಿ 11 ದಿವಸ ಬರೀ ನೀರು ಮೇಲೆ ಇಟ್ಟಿದ್ದಾರೆ ತನ್ನ ಕೆಲಸಕ್ಕೂ ಹೋಗ್ತಾಯಿದ್ದಳು ಮಾಮೂಲಿ ಡ್ಯೂಟಿಗೆ ಹೋಗ್ತಾಯಿದ್ದಳು ಆ ಅಮ್ಮ 21 ದಿವಸ ಉಪವಾಸ ಮಾಡಿದ ನಂತರ 11 ದಿವಸ ಬರೀ ನೀರಲ್ಲಿದ್ದಳು 11 ದಿವಸಕ್ಕೆ ಯಾರು ಡಾಕ್ಟರ್ ಅರ್ಥನಾರಿ ಅಂಥೇಳಿ ತಮಿಳ್ನಾಡಿನಲ್ಲಿ ಸೇಲಂನಲ್ಲಿರ್ತಕ್ಕಂಥ ಆಪರೇಷನ್ ಅಂಬಿಲಿಕಲ್ ಹರ್ನಿಯ ಮಾಡಿದವರ ಕಡೆಯಿಂದ ಅವರಿಗೆ ಜ್ಯೂಸನ್ನು ಕೊಟ್ಟು 11ನೇ ದಿವಸಕ್ಕೆ ನೀರಿನ ಉಪವಾಸದಿಂದ ಜ್ಯೂಸ್ ಉಪವಾಸಕ್ಕೆ ಪರಿವರ್ತನೆ ಮಾಡಿ 21 ದಿವಸ ಕಂಟಿನ್ಯೂ ಮಾಡಿ ಆ ನಂತರ ಆಕೆಯನ್ನು ಬ್ರೇಕ್ ಮಾಡಿದರು ಈ ಬ್ರೇಕ್ ಮಾಡಿದ ನಂತರ ಆದ ಘಟನೆಗಳನ್ನು ನಾವು 21 ದಿನ ಉಪವಾಸ ನಂತರ ಆಕೆಯ ಲಾಭಗಳನ್ನು ನಾವು ಒಂದೊಂದಾಗಿ ನೋಡಿದಾಗ ಆಕೆ ತೂಕ ಜಾಸ್ತಿ ಇತ್ತು ಮೊದಲೇ ಹೇಳಿದೆ ತಮಗೆ ಆ ತೂಕ ಎಷ್ಟು 66 ಕಿಲೋ ತೂಕ ಇದ್ದಳು ಮೊದಲು ಆಕೆ 21 ದಿವಸ ಉಪವಾಸದ ನಂತರ 53 ಕಿಲೋ ಅಂದರೆ 13 ಕಿಲೋ ತೂಕ ಕಡಿಮೆ ಆಯಿತು ಆ ಅಮ್ಮನಿಗೆ ಜೊತೆಗೆ ಹೊಟ್ಟೆ ಇತ್ತು ಅಂತ ಆಗಲೇ ನಾವು ಚಿತ್ರದಲ್ಲಿ ನೋಡಿದ್ವಿ ಈಗ ಈ ಚಿತ್ರದಲ್ಲಿ ಗಮನಿಸಿ ಆಕೆ ಬೊಜ್ಜು ಕರಿಯಿತು ಅಂದರೆ 9 ತಿಂಗಳ ಏನು ಪ್ರೆಗ್ನೆಂಟ್ ಇರತಕ್ಕಂಥದ್ದು ಆ ಹೊಟ್ಟೆ ಇವತ್ತು ಕರಿಗಿದ್ದನ್ನು ತಾವು ಚಿತ್ರದಲ್ಲಿ ಗಮನಿಸಬಹುದಾಗಿದೆ ಹರ್ನಿಯ ಪ್ರಾಬ್ಲಮ್ ಇಲ್ಲ ಹರ್ನಿಯ ತೊಂದರೆ ನಿವಾರಣೆ ಆಯಿತು ಮೂಲವ್ಯಾಧಿ ಸಂಪೂರ್ಣ ಗುಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸಂದು ನೋವುಗಳಿತ್ತು ಅಂತ ಹೇಳಿದ್ದೆ ಜಾಯಿಂಟ್ ಪ್ರಾಬ್ಲಮ್ಸ್ ಆರ್ಥರೈಟಿಸ್ ಆರ್ಥರೈಟಿಸ್ ಸಹಿತ ಪೂರ್ತಿ ಗುಣ ಆಗಿದೆ ಮಾನಸಿಕ ತೊಂದರೆಗಳು ಹೇಳಿದೆ ಕಪ್ಪಾಗಿ ಗಟ್ಟಿಯಾಗಿ ಹೋಗ್ತಾ ಇತ್ತು ಈ ಉಪವಾಸದ ನಂತರ ಆ ಒಂದು ಕಪ್ಪಾಗಿರೋದು ಒಂದು ಪಿಂಕ್ ಕಲರ್ ಚೇಂಜ್ ಆಯಿತು
ಗಟ್ಟಿಯಾಗಿ ಹೋಗೋದು ತಿಳುವಾಗಿ ಹೋಗಲಿಕ್ಕೆ ಶುರುವಾಯಿತು ಆಮೇಲೆ ಮೂರೇ ದಿವಸಕ್ಕೆ ಸ್ಟಾಪ್ ಆಗ್ತಾ ಇತ್ತು ಮೊದಲು 5-6 ದಿವಸ ಆಗ್ತಾ ಇತ್ತು ಈಗ ಅದು ಸ್ಟಾಪ್ ಆಗ್ತಾ ಇತ್ತು ಆಮೇಲೆ ಮೊದಲು ಪಿರಿಯಡ್ಸ್ ಆದಾಗ ಹೊಟ್ಟೆನು ಕೈಕಾಲು ಹರಿದು ಇತ್ಯಾದಿ ತೊಂದರೆಗಳಿಂದ ಆ ಅಮ್ಮ ಸಫರ್ ಆಗ್ತಾ ಇದ್ರು ಆದರೆ ಈ ಉಪವಾಸದ ನಂತರದಲ್ಲಿ ಕೈಕಾಲು ಹರಿಯೋದಿಲ್ಲ ಹೊಟ್ಟೆ ನೋವು ಇಲ್ಲ ಆ ಒಂದು ತೊಂದರೆಗಳ ಸಹಿತ ಮಾಸಿಕ ಪಿರಿಯಡ್ಸ್ನಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಪೂರ್ತಿ ನಿವಾರಣೆ ಆಯಿತು ಜೊತೆಗೆ ಇನ್ನೊಂದು ಹೇಳಿದೆ ಆಕೆಗೆ ಅನಿಮಿಯಾ ಇತ್ತಂತ ಅಂದರೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗಿದೆ ಏನು ಕೊಟ್ಟಿಲ್ಲ ಹಿಮೋಗ್ಲೋಬಿನ್ ರಕ್ತ ಶುದ್ಧ ಆಗಿದೆ ಅದನ್ನು ನಾವು ಗಮನಿಸಬೇಕಾಗಿದೆ ಇನ್ನು ಅದ್ಭುತ ಅವರು ಹೇಳ್ತಾ ಇರೋದು ಇಲ್ಲಿ ತನಕ ಆಕೆ ಚಸ್ಮಾ 88 ರಿಂದ 91 ವರೆಗೆ ಚಸ್ಮಾ ಹಾಕಿ ಓದ್ತಾ ಇದ್ದಳು ಇವತ್ತು ಚಸ್ಮಾ ಇಲ್ಲದೆ ಓದ್ತಾ ಇದ್ದಾಳೆ ಅಂದರೆ ಕನ್ನಡಕ ಇಲ್ಲದೆ ಐಸೈಟ್ ಇಂಪ್ರೂವ್ಮೆಂಟ್ ಆಗಿದೆ ಉಪವಾಸ ಒಂದೇ ಒಂದು ವಿಧಾನದಿಂದ ಮುಂಚೆ ತೂಕ ಎತ್ತಬೇಡಿ ಅಂತಿದ್ರು ಈಗ 10 ಕೆಜಿ ಭಾರವನ್ನು ಸಲೀಸಾಗಿ ಎತ್ತಾ ಇದ್ದಾಳೆ ಈ ಅಮ್ಮ ಇದು ಉಪವಾಸದ ಇಂದ ಲಾಭವನ್ನು ಪಡೆಕೊಂಡ ಮಹಿಳೆಯ ಒಂದು ಘಟನೆಯನ್ನು ನಾವು ಚಿಂತನೆ ಮಾಡಿದ್ದೀವಿ ಹಾಗಾದರೆ ಉಪವಾಸ ಅಂದರೆ ಏನು ಉಪವಾಸ ಅಂದರೆ ಸಾಮಾನ್ಯವಾಗಿ ನಾವೇನು ತಿಳ್ಕೊಂಡೀವಿ ಕೆಲವು ಕಾಲದವರೆಗೆ ಕೆಲವು ಪೀರಿಯಡ್ವರೆಗೆ ಏನೂ ತೆಗೆದುಕೊಳ್ಳದೇ ಇರುವುದು ಇದು ಜನರಲ್ ಅಥವಾ ಡಿಕ್ಷನರಿ ಅರ್ಥ ಡಿಕ್ಷನರಿ ಮೀನಿಂಗ್ ಅಂತ ಹೇಳ್ತಾ ಇದ್ದೇವೆ ಉಪವಾಸ ಮೂಲತಃ ಸಂಸ್ಕೃತ ಶಬ್ದ ಉಪವಾಸವನ್ನು ವಿಭಾಗ ಮಾಡಿ ಉಪವಾಸ ಉಪ ಅಂದರೆ ಹತ್ರ ವಾಸ ಅಂದರೆ ಇರೋದು ನೋಡಿ ನಾವು ತಿಳ್ಕೊಂಡು ಅರ್ಥಕ್ಕೂ ಇದಕ್ಕೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂದರೆ ಹತ್ರ ಇರೋದು ಇಲ್ಲಿ ಯಾರ ಹತ್ರ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಕೆಲವರು ಹೇಳ್ತಾರೆ ದೇವ್ರ ಹತ್ರ ಅಂತ ಹೇಳ್ತಾರೆ ಹೌದು ದೇವ್ರ ಹತ್ರ ಸಹಜ ಕೆಲವರು ದೇವರಲ್ಲಿ ನಂಬಿಕೆ ಇಲ್ಲಪ್ಪ ಅವ್ರನ್ನ ಹೆಂಗೆ ನಾವು ಕನ್ವಿನ್ಸ್ ಮಾಡೋದು ದೇವರಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಎಟ್ಲೀಸ್ಟ್ ನೀನು ಮುಳುಕೂರು ಅಂದರೆ ಯಾರು ಮಹಾದೇವ ಅಂದರೆ ಯಾರು ಒಳಗಡೆ ಇರುವ ಆತ್ಮನೊಂದಿಗೆ ಇರೋದು ಜೀವಾತ್ಮನೊಂದಿಗೆ ಇರೋದು ಅದು ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರೋದು ಅಂತ ನಾವು ನೋಡಿದ್ವಿ ಸರ್ವೇ ರೋಗಾಃ ಮಲಾವಶಾಃ ಲಂಘನಂ ಪರಮ ಔಷಧಂ ಅಂತ ಹೇಳ್ತಾ ಇದ್ದೀವಿ ಅಂದರೆ ಎಲ್ಲ ರೋಗಕ್ಕೆ ಮಲ ಕಾರಣ ಲಂಘನ ಅಂದರೆ ಉಪವಾಸ ಸರ್ವ ಔಷಧಿ ಅಂತ ಹೇಳುತ್ತೆ ಆಯುರ್ವೇದ ಶಾಸ್ತ್ರ ಆದರೆ ಆಯುರ್ವೇದ ತಜ್ಞರು ಉಪವಾಸದ ಬಗ್ಗೆ ಅಷ್ಟು ಹೇಳ್ತಾ ಇಲ್ಲ ಆದರೆ ಪ್ರಕೃತಿ ಚಿಕಿತ್ಸೆಗಳು ಅದನ್ನು ಮಾಡಿಸ್ತಾ ಇದ್ದಾರೆ ಸರ್ವ ಕಲ್ಯಾಣ ಸಂಪೂರ್ಣ ಸರ್ವೌಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನಭಿ ಜಾಯತಿ ಅಂತ ಹೇಳುತ್ತೆ ಅಂದರೆ ಉಪವಾಸ ಅಂದರೆ ಎಲ್ಲ ಕಲ್ಯಾಣ ಗುಣಗಳಿಂದ ಕೂಡಿದೆ ನೋಡಿ ಎಷ್ಟೋ ಅದ್ಭುತ ಸ್ಟೇಟ್ಮೆಂಟ್ ಇಲ್ಲಿ ನಾವು ಹೇಳ್ತಾ ಇರೋದೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಉಪವಾಸ ಎಲ್ಲ ಕಲ್ಯಾಣ ಗುಣಗಳಿಂದ ಕೂಡಿದೆ ಅಂತಂದರೆ ನೋಡಿ ಇವತ್ತು ಮಹಾತ್ಮ ಗಾಂಧೀಜಿಯವರು ರಾಜಕೀಯ ಉಪವಾಸ ಮಾಡಿದರು ನಮ್ಮ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಒಂದು ಗಲಾಟೆ ನಡೀತಾ ಇತ್ತು ವಿಭಜನೆ ನಡೀತಾ ಇತ್ತು ಆ ವಿಭಜನೆಯಲ್ಲಿ 21 ದಿವಸ ಉಪವಾಸನ ಮಾಡಿ ಆ ಒಂದು ರಾಜಕೀಯ ಸಮಸ್ಯೆಯನ್ನು ಬಗೆಹರಿಸಿದರು ಅದೇ ರೀತಿ ಮೇಧಾ ಪಾಟ್ಕರ್ ಅಂತ ಹೇಳಿಬಿಟ್ಟು ಗುಜರಾತಲ್ಲಿ ನರ್ಮದಾ ನದಿ ಬಚಾವೋ ಆ ನರ್ಮದಾ ನದಿ ಆಂದೋಲನಗಾರ್ತಿ ಉಪವಾಸ ಮಾಡಿದಳು ಸುಮಾರು 50 ದಿವಸಗಳ ಮೇಲ್ಪಟ್ಟು ಉಪವಾಸ ಮಾಡಿದಳು ಆ ತಾಯಿ ಅಲ್ಲಿ ಒಂದು ಸಮಸ್ಯೆ ಏನು ಗುಜರಾತ್ ಮಹಾರಾಷ್ಟ್ರ ಗುಜರಾತು ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ಹರಿತಕ್ಕಂಥ ಈ ನರ್ಮದಾ ನದಿ ರೈತರಿಗೆ ಸರಿಯಾದ ಒಂದು ಪರಿಹಾರ ಸಿಕ್ಕಿರಲಿಲ್ಲ ಆ ಪರಿಹಾರಕ್ಕಾಗಿ ಆಕೆ ಉಪವಾಸ ಮಾಡಿದಳು ನೋಡಿ ರೈತರಿಗೆ ಪರಿಹಾರ ಸಿಗೋದು ಯಾವ ಕಡೆ ಮತ್ತು ಆಕೆ ಉಪವಾಸ ಮಾಡೋದು ಹೇಗೆ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಮೋದಿಯವರು ಬಂದು ಮುಖ್ಯಮಂತ್ರಿ ಗುಜರಾತ್ ಆದಾಗ ಅವರು ಸಹಿತ ಉಪವಾಸ ಶುರು ಮಾಡಿದ ಮೇಲೆ ಕೋರ್ಟ್ ಮಧ್ಯದಲ್ಲಿ ಬಂದು ರೈತರಿಗೆ ಆ ಪರಿಹಾರ ನಿಧಿಯನ್ನು ಕೊಡಲಿಕ್ಕೆ ಅದು ಆದೇಶವನ್ನು ನೀಡಿತು ಹೀಗೆ ಆ ಒಂದು ಉಪವಾಸದಿಂದ ಏನು ರೈತರ ಒಂದು ಕಲ್ಯಾಣ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಕರ್ನಾಟಕ ಏಕೀಕರಣದಲ್ಲಿ ಬಳ್ಳಾರಿಯಲ್ಲಿ ನಾನು ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಹೋದಾಗ ಹೇಳಿದರು ಒಬ್ಬ ವ್ಯಕ್ತಿ 90 ವರ್ಷದ ವ್ಯಕ್ತಿ ಏಕೀಕರಣಕ್ಕೂ ಸಹಿತ ನಾನು 1 ತಿಂಗಳು ಉಪವಾಸ ಮಾಡಿದ್ದೆ ಅಂತ ಹೇಳ್ತಾ ಇದ್ದ ಕರ್ನಾಟಕ ಏಕೀಕರಣಕ್ಕೂ ಈ ಉಪವಾಸಕ್ಕೂ ಏನು ಸಂಬಂಧ ಇನ್ನು ಸೈಂಟಿಸ್ಟು
ವಿಜ್ಞಾನಿಗಳು ಆ ವಿಜ್ಞಾನಿಗಳು ಸಹಿತ ತಮ್ಮ ಸಂಶೋಧನೆ ಸಂದರ್ಭದಲ್ಲಿ ಉಪವಾಸ ಮಾಡುತ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಥಾಮಸ್ ಆಲ್ವಾ ಎಡಿಸನ್ ಇರಬಹುದು ಮೇಡಂ ಕ್ಯೂರಿ ಇರಬಹುದು ಅವರ ಒಂದು ಜೀವನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಸಂಶೋಧನೆಯಲ್ಲಿ ತೊಡಗಿ ಅವರು ಆ ಸರ್ವಂಡ ತಂದ ಊಟವನ್ನ ಮಾಡದೆ ಹಾಗೆ ಹೋಗ್ತಾ ಇತ್ತು ಹಾಗೆ ಆ ಸಂಶೋಧನೆಗೆ ಮತ್ತು ಉಪವಾಸಕ್ಕೆ ಏನು ಸಂಬಂಧ ಇದಲ್ಲದೆ ಇನ್ನು ನೋಡಿ ನೀವು ಮನೆಯಲ್ಲಿ ಮಕ್ಕಳು ಏನಾದರೂ ನನಗೆ ಸೈಕಲ್ ಕೊಡಿಸು ನನಗೆ ಸ್ಕೂಟರ್ ಕೊಡಿಸು ಅಂತ ಅಂದಾಗ ಇಲ್ಲಪ್ಪ ಅಂತ ಹೇಳಿದಾಗ ನಾವು ಅವನು ಊಟ ಮಾಡೋದಿಲ್ಲ ನಾನು ಅಂತ ಹೇಳಿ ಊಟ ಬಿಟ್ಟಂಗ ಇಲ್ಲಪ್ಪ ನಾಳೆ ನಾಡ್ದು ಕೊಡಿಸ್ತೀವಿ ಅಂತ ನಾವು ಹೇಳ್ತಾ ಇರ್ತೀವಿ ಯಾವುದೇ ಒಂದು ಅನುಕೂಲ ಆಗಬೇಕಂದ್ರೆ ಎಲ್ಲದಕ್ಕೂ ಉಪವಾಸ ಒಂದು ಮದ್ದು ಇದರ ಬಗ್ಗೆ ಇನ್ನು ಅದ್ಭುತ ಹೇಳಬೇಕಂದ್ರೆ ನಮ್ಮಲ್ಲಿ ಪರಮಪೂಜ್ಯ ಬಸವಾನಂದ ಸ್ವಾಮೀಜಿ ಅವರು ಒಂದು ಸಲ ಅವರು ನಾವು ದಡ್ಡಿ ಕಮಲಾಪುರದಲ್ಲಿ ಒಂದು ಕ್ಯಾಂಪ್ ಇತ್ತು ಆ ಕ್ಯಾಂಪ್ನಲ್ಲಿ ಹೋದಾಗ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ನೋಡಿ ಮುಳುಕೂರವರೇ ನೀವು ಸರ್ವಕಲ್ಯಾಣ ಸಂಪೂರ್ಣ ಹೇಳ್ತಾ ಇದ್ರಲ್ಲ ನಾನು ಗದಗ ಮಠ ಬಿಟ್ಟು ಬಂದಾಗ ನನ್ನಲ್ಲಿ ಏನೂ ಇರಲಿಲ್ಲ ಈ ಒಂದು ಉಪವಾಸ ನೀವು ಹೇಳಿದ ಮೇಲೆ ಇವತ್ತು ನನಗೆ ಮಠ ಕಟ್ಟಲಿಕ್ಕೆ ಆಗಿದೆ ಆಶ್ರಮ ಮಾಡಲಿಕ್ಕೆ ಆಗಿದೆ ನಾಲ್ಕಾರು ಜನ ಇಲ್ಲಿ ಬಂದು ಸಹಾಯ ಆಗ್ತಾ ಇದೆ ಅಂತ ಏನು ಎಲ್ಲ ಅವರಿಗೆ ಒಂದು ಸೌಲಭ್ಯವನ್ನ ಸಿಕ್ಕಿದ್ದು ಅವರ ಅನುಭವವನ್ನ ನನ್ನ ಮುಂದೆ ಹಂಚಿಕೊಳ್ತಾ ಇದ್ದರು ಉಪವಾಸದಿಂದ ನಮಗೆ ಏನು ಬೇಕು ಅದನ್ನ ನಾವು ಪಡೆಯಬಹುದು ಅದಕ್ಕೆ ಸರ್ವ ಕಲ್ಯಾಣ ಸಂಪೂರ್ಣ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಸರ್ವ ಔಷಧಿ ಸಮನ್ವಿತಃ ಅಂದ್ರೆ ಉಪವಾಸ ಎಲ್ಲ ಔಷಧಿಗಳಿಗೆ ಸಮಾನ ಆಗಿದೆ ಎಲ್ಲ ಔಷಧಿಗಳಿಗೆ ಹೇಗೆ ಸಮಾನ ಆಗಿದೆ ಅಂತ ನೀವು ಕೇಳಬಹುದು ಅಂದ್ರೆ ಸರ್ವ ಔಷಧಿ ಸಮನ್ವಿತಃ ಇವತ್ತು ಪ್ರಪಂಚದಲ್ಲಿ ಏನು ಔಷಧಿಗಳನ್ನು ಕಂಡುಹಿಡಿದಿದ್ದೀವಿ 80-90 ಸಾವಿರದಷ್ಟು ಔಷಧಿಗಳು ಇದೆ ಆ ಎಲ್ಲ ಔಷಧಿಗಳಿಗೆ ಸಮಾನವಾಗಿದೆ ಸರ್ವ ಔಷಧಿ ಸಮನ್ವಿತ ಅಂತ ಹೇಳ್ತಕ್ಕಂಥದ್ದು ಯಾರು ಉಪವಾಸ ಮಾಡ್ತಾರೆ ಉಪೋಷ್ಯ ಅವರು ವ್ಯಾಧಿರಹಿತೋ ವೀರ್ಯವಾನ ಬಿಜಾಯತೆ ಯಾರು ಉಪವಾಸ ಮಾಡ್ತಾರೆ ಅವರು ವ್ಯಾಧಿಯಿಂದ ಮುಕ್ತರಾಗ್ತಾರೆ ವೀರ್ಯವಂತರಾಗ್ತಾರೆ ಇನ್ನು ಉಪವಾಸದಿಂದ ಆಗೋ ಲಾಭಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಯಾಕೆಂದರೆ ಯಾವುದೇ ಲಾಭ ಇದ್ರೆ ತಾನೇ ನಾವು ಮಾಡೋದು ಲಾಭ ಇಲ್ಲದಿದ್ರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಉಪವಾಸದಿಂದ ಆಗತಕ್ಕಂಥ ಲಾಭಗಳನ್ನು ನಾವು ಗಮನಿಸಿದಾಗ ಆಂತರಿಕ ಶುದ್ಧತೆಗೆ ಮೊದಲೇ ಲಾಭ ಏನಂದರೆ ಆಂತರಿಕ ಶುದ್ಧತೆಗೆ ರಾಜಮಾರ್ಗ ಫಾಸ್ಟಿಂಗ್ ಈಸ್ ಇಂಟರ್ನಲ್ ಪ್ಯೂರಿಟಿ ಅಂತ ಹೇಳ್ತಾ ಇದ್ದಾರೆ ರಾಯಲ್ ರೋಡ್ ಟು ಇಂಟರ್ನಲ್ ಪ್ಯೂರಿಟಿ ಅಂದರೆ ರಾಜಮಾರ್ಗ ಒಳಗಿನ ದೇಹದ ಶುದ್ಧತೆ ಮಾಡಿಕೊಳ್ಳಿಕ್ಕೆ ನಮಗೆ ಉಪವಾಸ ರಾಜಮಾರ್ಗವಾಗಿದೆ ಉಪವಾಸ ಮಾಡೋದ್ರಿಂದ ಮನಸ್ಸು ಶಕ್ತಿಯುತವಾಗುತ್ತೆ ಮೈಂಡ್ ಬಿಕಮ್ ಸ್ಟ್ರಾಂಗರ್ ಜೊತೆಗೆ ಮೋರ್ ಪಾಸಿಟಿವ್ ಸಕಾರಾತ್ಮಕವಾಗುತ್ತೆ ಕೆಲವು ಮಕ್ಕಳು ನಾನು ಅದು ಮಾಡೋದಿಲ್ಲ ಇದು ಮಾಡಲ್ಲ ಅಂತಾರೆ ಆದರೆ ಅವರಿಗೆ ಉಪವಾಸ ಒಂದು ಕ್ರಮ ಹೇಳಿಕೊಟ್ರೆ ಮಾಡಲಿಕ್ಕೆ ಮನಸ್ಸನ್ನು ಶುರು ಆಗುತ್ತೆ ಸಕಾರಾತ್ಮಕ ನೆಗೆಟಿವ್ ಮೈಂಡ್ನಿಂದ ಪಾಸಿಟಿವ್ ಮೈಂಡಿಗೆ ಅವರು ಕನ್ವರ್ಟ್ ಆಗುತ್ತೆ ಉಪವಾಸದಿಂದ ಮೂರನೇ ಲಾಭ ನಮಗೆ ಭಯ ಚಿಂತೆ ಹೋಗಲಾಡಿಸುತ್ತದೆ ಏನೇ ಭಯ ಇದ್ದರೂ ಸಹಿತ ನೋಡಿ ಹಿಂದೆ ಯುದ್ಧ ಮಾಡಬೇಕಂತಿದ್ರು ಸಹಿತ ಅವರು ಯುದ್ಧ ಮಾಡಬೇಕೋ ಮಾಡಬಾರ್ದೋ ಅಂತ ಒಂದು ದಿವಸ ಉಪವಾಸ ಇದ್ದು ಆಮೇಲೆ ತೀರ್ಮಾನ ತಗೋತಾ ಇದ್ರಂತೆ ಅಂದರೆ ಆ ಭಯವನ್ನು ಮುಕ್ತಿ ಮಾಡಿಕೊಳ್ಳಿಕ್ಕೆ ಉಪವಾಸ ನಮಗೆ ಸಹಾಯಕ ಆಗುತ್ತೆ ಉಪವಾಸದಿಂದ ಟಿಶ್ಯೂ ಶುದ್ಧ ಆಗುತ್ತೆ ನಮ್ಮ ಟಿಶ್ಯೂಗಳು ಒಳಗಡೆ ಇರುತ್ತ ಕಶ್ಮಲ ಬಿಡುಗಡೆಯಾಗಿ ಹೊರಗೆ ಬರಲಿಕ್ಕೆ ಸಹಾಯಕ ಆಗುತ್ತೆ ಉಪವಾಸದಿಂದ ಮೈಂಡ್ ಬಿಕಮ್ಸ್ ಶಾರ್ಪ್ ಆಸ್ ಎ ರೇಜರ್ ಬ್ಲೇಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಏನು ಜ್ಞಾಪಕಶಕ್ತಿ ಮೆಮೊರಿ ಬಿಕಮ್ಸ್ ಶಾರ್ಪ್ ಆಸ್ ಎ ರೇಜರ್ ಬ್ಲೇಡ್ ಅಂದರೆ ಜ್ಞಾಪಕಶಕ್ತಿ ಬ್ಲೇಡ್ನಷ್ಟು ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ನಂದೇ ಸ್ವಂತ ಉದಾಹರಣೆ ಹೇಳಬೇಕು ಅಂದರೆ ನನ್ನ ಮೂರನೇ ಮಗಳು ಡಾಕ್ಟರ್ ಶಿಲ್ಪಾ ಅಂತಿದ್ದಾಳೆ ಚಿಕ್ಕನ್ನಲ್ಲಿ 3-4 ವರ್ಷದ ಮಗು ಇದ್ದಾಗ ಆಕೆ ಏನು ಮಾಡ್ತಾ ಇದ್ದಳು ಅಂದರೆ ಜ್ವರ ಬಂದುಬಿಟ್ಟು ಏನೂ ತಿಂತಿರಲಿಲ್ಲ ನಾನು ಇನ್ನೂ ಪ್ರಕೃತಿ ಚಿಕಿತ್ಸೆಗೆ ಬಂದಿರಲಿಲ್ಲ ಆಗ ಆಕೆ ಸುಮಾರು 10-12 ದಿವಸ ಉಪವಾಸ ಇದ್ದಳು ಏನಾದರೂ ತಿನ್ನಲಿ ಅಂತ ನನಗೆ ಇದನ್ನು ಮಾಡ್ತಾ ಇದ್ದೀವಿ 2-3 ದಿವಸ ಡಾಕ್ಟರ್ ಎಲ್ಲ ಔಷಧಿ ಕೊಟ್ಟರು ಆದರೂ ಸಹಿತ ಆಕೆಗೆ ಗುಣ ಆಗಲಿಲ್ಲ ಆ ಉಪವಾಸದಿಂದ ಕೊನೆಗೊಮ್ಮೆ ಕಳ್ಳೆಕಾಯಿ ಕುದಿಸಿದ ಕಳ್ಳೆಕಾಯಿ ರಾತ್ರಿ 10-11ನೇ ದಿವಸಕ್ಕೆ ನಾನು ತಂದು ಕೊಟ್ಟಾಗ ಆ ಕಳ್ಳೆಕಾಯಿ ತಿಂದು ಆ ಸಂದರ್ಭದಲ್ಲಿ ಆಕೆ ಮೋಷನ್ ಹೋದಳು ನೆಕ್ಸ್ಟ್ ಡೇ ಕಳ್ಳೆಕಾಯಿ ತಿಂದ ಕುದಿಸಿದ ಕಳ್ಳೆಕಾಯಿ ಆ ಮೋಷನ್ ಹೋದ್ಮೇಲೆ ಆಕೆ ಕ್ಲಿಯರ್ ಆಗಿ ಆಮೇಲೆ ಊಟಕ್ಕೆ ಶುರು ಮಾಡಿದಳು ಅಲ್ಲಿ ತನಕ ಸುಮಾರು 12 ದಿವಸ ಆಕೆ ಚಿಕ್ಕವನಿದ್ದಾಗ ಚಿಕ್ಕ ಮಗು ಇದ್ದಾಗ ಎಲ್ಲಿ ಮಗು ಕೈಬಿಟ್ಟು ಹೋಗ್ತದೆ ಅನ್ಕೋತಾ ಇದ್ದೆ ಇವತ್ತು ನನ್ನ 3 ಜನ ಮಕ್ಕಳಲ್ಲಿ ಆಕೆ ಜಾಸ್ತಿ
ಶಾರ್ಪ್ ಆಗಿದೆ ಮೈಂಡ್ ಹಾಗಾಗಿ ಇನ್ನ ಡಾಕ್ಟರ್ ಓದಿಸಿ ಇವತ್ತು ಆಕೆ ಜೈದೇವ ಕಾರ್ಡಿಯಾಲಜಿ ನಲ್ಲಿ ವರ್ಕ್ ಮಾಡತಕ್ಕಂತ ಒಂದು ಸೌಲಭ್ಯ ಆಕೆಗೆ ಸಿಕ್ಕಿದೆ ಯಾಕೆ ಉಪವಾಸ ಮಾಡಿದ್ರಿಂದ ಆಕೆ ಉಳಿದ ಮಕ್ಕಳಿಗಿಂತ ಬುದ್ಧಿ ಶಕ್ತಿ ಜಾಸ್ತಿ ಆಗಿದೆ ಆಕೆಗೆ